ಸ್ನೇಹಿತರೆ, ಈ ನಾಲ್ಕು ಹನಿ ಎಣ್ಣೆಯನ್ನು ಹಚ್ಚಿದರೆ ಖಂಡಿತವಾಗ್ಲೂ ಮಂಡಿ ನೋವು ಕಡಿಮೆ ಆಗುತ್ತೆ. ಎಷ್ಟು ಮೆಡಿಸಿನ್ ಮಾಡಿದರೂ ಕೂಡ ಮಂಡಿ ನೋವು ಕಡಿಮೆನೆ ಆಗ್ತಾ ಇಲ್ಲ ಅನ್ನೋರಿಗೆ ಇದೊಂದು ಎಣ್ಣೆ ಬಹಳ ಉತ್ತಮವಾಗಿರುತ್ತೆ. ಅಂದಹಾಗೆ ನಾನಿವತ್ತು ಹೇಳಕ್ಕೆ ಹೊರಟಿರೋದು ನೀಲಗಿರಿ ಎಣ್ಣೆ. ಈ ನೀಲಗಿರಿ ಎಣ್ಣೆ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಸೊ 30 ರೂಪಾಯಿ 50 ರೂಪಾಯಿಗೆ ಚಿಕ್ಕ ಬಾಟಲ್ ಸಿಗುತ್ತೆ. ಸೊ ಇದು ನೋವನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ. ಇದರಲ್ಲಿ ಆ್ಯಂಟಿಸೆಪ್ಟಿಕ್ ಗುಣ ಇರೋದ್ರಿಂದ ಮಾಂಸಖಂಡಗಳಲ್ಲಿ ಊತ ಇದ್ದರೆ ಅಥವಾ ಮಂಡಿಯ ಸುತ್ತಲೂ ಊದ್ಕೊಂಡು ಊತ ಹಾಗೂ ಉರಿಗಿದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೀಲಗಿರಿ ಎಣ್ಣೆಯನ್ನು ಹಚ್ಚಿದಾಗ ಒಂದು ರೀತಿ ವಿಕ್ಸ್ ಹಚ್ಚಿದಂಗೆ ಆಗುತ್ತೆ. ಅಂದರೆ ಸ್ವಲ್ಪ ತಂಪು ಕೊಡುತ್ತೆ, ಹಾಗೆ ಸ್ವಲ್ಪ ಬಿಸಿ ಮಾಡುತ್ತೆ, ಒಂಥರ ಇದು ಸೆನ್ಸೇಷನನ್ನು ಕೊಡುತ್ತೆ. ಹಾಗಾಗಿ ನಿಮ್ಮ ನೋವನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಇದು. ಈ ಇದನ್ನು ಹಚ್ಚೋದಷ್ಟೇ ಅಲ್ಲ, ಇದನ್ನು ನೀವು ಇನ್ಹೇಲ್ ಮಾಡೋದ್ರಿಂದಲೂ ಕೂಡ ನಿಮ್ಮ ದೇಹದಲ್ಲಿ ಇರುವಂತಹ ನೋವು ಕಡಿಮೆ ಆಗುತ್ತೆ, ಊತ ಉರಿ ಕಡಿಮೆ ಆಗುತ್ತೆ. ಬನ್ನಿ ಈ ನೀಲಗಿರಿ ಎಣ್ಣೆಯನ್ನು ಹೇಗೆ ಬಳಸೋದು ಅಂತ ನೋಡೋಣ. ನೀಲಗಿರಿ ಎಣ್ಣೆಯನ್ನು ಡೈರೆಕ್ಟಾಗಿ ನಾವು ಯೂಸ್ ಮಾಡಬಾರ್ದು, ಯಾಕಂದರೆ ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಹಾಗೆ ತುಂಬ ನಿಮಗೆ ಉರಿಬಹುದು ಇದನ್ನು ಹಚ್ಚಿದಾಗ. ಹಾಗಾಗಿ ನೀವು ತೆಂಗಿನಕಾಯಿ ಎಣ್ಣೆಯನ್ನು ತೆಗೆದುಕೊಳ್ಬಹುದು ಅಥವಾ ಬಾದಾಮಿ ಎಣ್ಣೆ ಇದ್ದರೆ ಅದನ್ನು ಕೂಡ ತೆಗೆದುಕೊಳ್ಬಹುದು. ತೆಂಗಿನಕಾಯಿ ಎಣ್ಣೆಯಲ್ಲಿ ಒಂದು 4 ಹನಿಗಳಷ್ಟು ನೀಲಗಿರಿ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಮಂಡಿಗಳಿಗೆ ಹಚ್ಚಿಬಿಟ್ಟು ಚೆನ್ನಾಗಿ ನೀವು ಮಸಾಜ್ ಮಾಡಬೇಕಾಗತ್ತೆ. ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಮೇಲಿಂದ ಒಂದು ಬಟ್ಟೆ ಕಟ್ಕೊಳ್ಳಿ. ಮಂಡಿಗಳಲ್ಲಿ ರಿಲ್ಯಾಕ್ಸೇಷನ್ ಬರುತ್ತೆ, ಊತ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ. ಹಾಗೆ ಇದನ್ನೇ ನೀವು ದಿನಕ್ಕೆ 3 ಬಾರಿ ಹಚ್ಚಬೇಕಾಗತ್ತೆ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಬಾರಿ ಹಚ್ಚಬೇಕಾಗತ್ತೆ. 3 ದಿನ ಹಚ್ಕೊಂಡು ನೋಡಿ ಖಂಡಿತವಾಗ್ಲೂ ಗುಣ ಆಗುತ್ತೆ. ಹಾಗೆ ಇದನ್ನು ನಾವು ಇನ್ಹೀಲ್ ಮಾಡಬೇಕಾಗತ್ತೆ. ಇನ್ಹೀಲ್ ಮಾಡೋದು ಅಂತಂದರೆ ಕುಡಿಯೋದು ಅಂತಲ್ಲ. ನೀಲಗಿರಿ ಎಲೆಗಳು ಸಿಕ್ಕಿದರೆ ಅದನ್ನು ಬಳಸಿ ಅಥವಾ ನೀಲಗಿರಿ ಎಣ್ಣೆ ಕೂಡ ಬಳಸ್ಕೊಳ್ಬಹುದು. ಇದು ನನ್ನ ಹತ್ರ ಇಲ್ಲಿ ನೀಲಗಿರಿಯ ಎಲೆಗಳಿವೆ, ಇದನ್ನು ನಾನು ಒಣಗಿಸ್ಕೊಂಡಿದ್ದೀನಿ. ನಿಮಗೆ ಫ್ರೆಶ್ ಸಿಕ್ಕಿದರೆ ಅದನ್ನು ಬಳಸ್ಕೊಳ್ಬಹುದು. ಸ್ವಲ್ಪ ನೀರಿನಲ್ಲಿ ನೀಲಗಿರಿ ಎಲೆಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ಬಾಯ್ಲ್ ಮಾಡಬೇಕಾಗತ್ತೆ. ಚೆನ್ನಾಗಿ ನೀರನ್ನು ಕುದಿಸ್ಕೊಳ್ಳಿ. ಎಲೆಗಳು ಸಿಗ್ತಾ ಇದ್ದರೆ ನೀರಲ್ಲಿ 2-3 ಹನಿಯಷ್ಟು ಈ ನೀಲಗಿರಿ ಎಣ್ಣೆಯನ್ನು ಹಾಕಬೇಕಾಗತ್ತೆ. ಹಾಗೆ ಚೆನ್ನಾಗಿ ನೀರನ್ನು ಬಿಸಿ ಮಾಡ್ಕೊಳ್ಳಿ. ಈ ನೀರನ್ನು ನಾವು ಇನ್ಹೀಲ್ ಮಾಡಬೇಕಾಗತ್ತೆ. ಇದರಿಂದ ನಾವು ಬಾಪ್ ತೆಗೆದುಕೊಳ್ಬೇಕಾಗತ್ತೆ. ಒಂದು ಬೆಡ್ಶೀಟನ್ನು ತಲೆಗೆ ಹಾಕ್ಕೊಂಡು ನೀವು ಈ ರೀತಿಯಾಗಿ ಬಾಪ್ ತೆಗೆದುಕೊಳ್ಬಹುದು. ದೇಹದ ಒಳಗೆ ಊತ ಇದ್ದರೆ ಕಡಿಮೆ ಆಗುತ್ತೆ. ಹಾಗೆ ಇದು ಶ್ವಾಸಕೋಶಗಳಿಗೂ ಕೂಡ ತುಂಬ ಒಳ್ಳೆಯದು. ನಿಮಗೆ ದಮ್ಮು, ಅಸ್ತಮ ಅಥವಾ ನೆಗಡಿ, ಶೀತ ಅಥವಾ ಕೆಮ್ಮು ಇದ್ದರೆ ಅದರಲ್ಲಿ ಕೂಡ ನಿಮಗೆ ರಿಲೀಫ್ ಕೊಡುತ್ತೆ. ಹಾಗೆ ತಲೆನೋವಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಎಲ್ಲ ಬೆನಿಫಿಟ್ಸು ನಿಮಗೆ ಇದರಿಂದಲೂ ಕೂಡ ಸಿಗುತ್ತೆ. ಹಾಗೆ ಈ ಎಣ್ಣೆಯನ್ನು ನಾವೇನು ತಯಾರಿಸಿರ್ತೀವಿ, ನಿಮಗೆ ಎಲ್ಲಿ ನೋವಾಗಿದೆಯೋ ಅಲ್ಲೂ ಕೂಡ ನೀವು ಹಚ್ಕೊಳ್ಳೋದ್ರಿಂದ ರಿಲೀಫ್ ನಿಮಗೆ ಸಿಗುತ್ತೆ. ಸೊ ನೋಡಿದ್ರಲ್ವ, ನೀಲಗಿರಿ ಎಣ್ಣೆಯನ್ನು ನಾವು ಹೇಗೆಲ್ಲ ಬಳಸ್ಕೊಳ್ಬಹುದು ಅಂತ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.